ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ಮೂರನೇ ಅಲೆ ಬರುತ್ತೆ ಬರಲ್ಲ ಈ ಚರ್ಚೆಗಳು ಆಗ್ತಾ ಇದೆ ಅದು ಬಂದ್ರೆ ಮಕ್ಕಳಿಗೆ ಜಾಸ್ತಿ ಬರುತ್ತೆ ಅನ್ನೋ ಅಂಶಗಳ ಬಗ್ಗೆ ಚರ್ಚೆ ಆಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಡಾಕ್ಟರ್ ದೇವಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿದೆ ಈಗಾಗಲೇ ಆ ಸಮಿತಿಗೆ ವರದಿ ಕೂಡ ಕೊಟ್ಟಿದೆ ಆ ವರದಿನ ಈಗಾಗಲೇ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗದ ಎಲ್ಲ ಮಕ್ಕಳ ತಜ್ಞರ ಜೊತೆಗೆ ಈಗಾಗಲೇ ನಾವು ಮೂರು ಸಭೆ ಅನೇಕ ಸಲಹೆಗಳು ಕೊಟ್ಟಿದ್ದಾರೆ ಅವರು ಏನೇನ್ ಸಲಹೆಗಳು ಕೊಟ್ಟಿದ್ದರೋ ಅಕಸ್ಮಾತ್ ಮೂರನೇ ಅಲೆ ಮಕ್ಕಳ ಮೇಲೆ ಎಫೆಕ್ಟ್ ಆದ್ರೆ ಅದಕ್ಕೆಲ್ಲ ಸಿದ್ಧತೆ ನಾವು ಈಗಾಗಲೇ ಮಾಡ್ಕೊಂಡಿದ್ದೇವೆ ಆಸ್ಪತ್ರೆಗಳಲ್ಲಿ ಬೆಡ್ ಗಳು ಜಾಸ್ತಿ ಮಾಡ್ಕೊಳ್ಳೋದ ಬಗ್ಗೆ ಇರಬಹುದು ಆಕ್ಸಿಜನ್ ಜಾಸ್ತಿ ಮಾಡ್ಕೊಂಡಿರೋ ಬಗ್ಗೆ ಇರಬಹುದು ವೆಂಟಿಲೇಟರ್ ಗಳು ಜಾಸ್ತಿ ಮಾಡ್ಕೊಂಡಿರಬಹುದು ಡಾಕ್ಟರ್ ಗಳನ್ನು 115 ಜನ ಡಾಕ್ಟರ್ ಗಳು ಹೊಸ ಡಾಕ್ಟರ್ ಗಳನ್ನು ಈಗಾಗಲೇ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ನರ್ಸ್ ಗಳು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಡಿ ಗ್ರೂಪ್ ಡಾಕ್ಟರ್ ಗಳು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅದಕ್ಕೆ ಏನು ಮೆಡಿಸಿನ್ ಬೇಕು ಅನ್ನೋದು ತಾತ್ಕಾಲಿಕ ಏನು ಪರಿಹಾರ ಮಾಡಬೇಕು ಈ ಮಕ್ಕಳ ತಜ್ಞರ ಜೊತೆ ಚರ್ಚೆ ಮಾಡಿ ಅದಕ್ಕೂ ಕೂಡ ಬೇಕಾದಂತ ಔಷಧಿ ಕೂಡ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೇವೆ ಹಾಗಾಗಿ ಮೂರನೇ ಅಲೆ ಕರ್ನಾಟಕ ರಾಜ್ಯಕ್ಕೆ ಅಕಸ್ಮಾತ್ ಬಂದ್ರೆ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಇನ್ನು ಸ್ಪಷ್ಟತೆ ನಮ್ಮಲ್ಲಿ ಇಲ್ಲ ಆದರೂ ಕೂಡ ವ್ಯವಸ್ಥಿತ ವೈದ್ಯಕೀಯ ವ್ಯವಸ್ಥೆಗಳನ್ನು ತಯಾರು ಮಾಡ್ಕೊಂಡಿದ್ದೇವೆ।